ಹಲೋ ಇವ್ರಿ ಒಂದು ದಿಸ್ ಜೆ ಫಾರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ನಾವೀ ಪರ್ಸ್ನಲ್ ಲೋನ್ ಕಸ್ಟಮರ್ ಸರ್ವಿಸ್ ಅಥವಾ ಕಸ್ಟಮರ್ ಕೇರ್ಗೆ ಯಾವ ರೀತಿ ಸಂಪರ್ಕ ಮಾಡಬೇಕು ಅನ್ನೋದನ್ನು ಕುರಿತು ಚರ್ಚೆ ಮಾಡೋಣ ಅದು ಕೂಡ ಯಾವ ಸಮಯದಲ್ಲಿ ಸಂಪರ್ಕಿಸಬೇಕು ಮತ್ತು ಕನ್ನಡದಲ್ಲಿ ಮಾತಾಡ್ತಾರಾ ಇಲ್ವಾ ಅನ್ನೋ ಎಲ್ಲ ವಿಷಯಗಳನ್ನ ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಹಾಗೇ ಸ್ನೇಹಿತರೆ ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಾನು ನಾವೇ ಪರ್ಸ್ನಲ್ ಲೋನ್ ಆ್ಯಪ್ನ ಓಪನ್ ಮಾಡ್ತೀನಿ ಮಾಡಿಬಿಟ್ಟು ನಾವು ಇಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕುರಿತು ಚರ್ಚ್ ಹೇಳ್ತೀನಿ ಅಂದರೆ ನಾವು ಯಾವುದೇ ಒಂದು ಸಮಸ್ಯೆ ಇರ್ಬೋದು ಸ್ನೇಹಿತರೆ ಇಲ್ಲಿ ಪರ್ಸನಲ್ ಲೋನ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ಇರೋದು ಇರ್ಬೋದು ಯಾವುದೇ ವಿಷಯವನ್ನು ಕೂಡ ಇಲ್ಲಿ ನಾವು ಮಾತಾಡ್ಬೋದು ಸ್ನೇಹಿತರೆ ಹಾಗೂ ಕಸ್ಟಮರ್ ಕೇರ್ ತುಂಬ ಒಂದು ಉತ್ತಮವಾಗಿ ಸ್ಪಂದನೆ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ಮೇಲುಗಡೆ ಇರುವಂಥಲ್ಲಿ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ಮೇಲೆ ಇಲ್ಲಿ ಒಂದು ಸಣ್ಣ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ ತಕ್ಷಣ ಇಲ್ಲಿ ಕಸ್ಟಮರ್ ಸಪೋರ್ಟ್ ಅಂತ ಬರುತ್ತೆ ಇಲ್ಲಿ ಕ್ವಶನ್ ಆನ್ಸರ್ಸ್ಗಳನ್ನ ನೋಡ್ಬೋದು ಮೇಲ್ಗಡೆ ಇಲ್ಲಿ ಕೆಳಗಡೆ ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಇನ್ನೂ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಕಾಲ್ ಅಂತ ಇದೆ ಇಲ್ಲಿ ನೋಡ್ಬೋದು ಸಂಡೇವರೆಗೆ ಅಂದರೆ ಸೋಮವಾರದಿಂದ ರವಿವಾರವರೆಗೆ ಏಳು ಗಂಟೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ನಾವು ಯಾವಾಗ ಬೇಕಾದರೂ ಕರೆ ಮಾಡ್ಬೋದು ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ ಮಾಡಿದ ತಕ್ಷಣ ಈ ರೀತಿ ಕರೆ ಮಾಡೋದಕ್ಕೆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ ನಂತರದಲ್ಲಿ ಕಸ್ಟಮರ್ ಸಪೋರ್ಟ್ ನಂಬರ್ ಇಲ್ಲಿ ಬರುತ್ತೆ ಈಗ ನಾನು ಯಾವ ಸಿಮ್ ರಿಜಿಸ್ಟರ್ ಇದೆಯೋ ಆ ನಂಬರ್ನ ಮೂಲಕ ನಾನು ಕರೆ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ಕರೆ ಮಾಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಏನಾಯಿತು ಅಂದರೆ ನಾನು ಕಾಲ್ ರೆಕಾರ್ಡ್ ಮಾಡಲಿಲ್ಲ ಸ್ಕ್ರೀನ್ ರೆಕಾರ್ಡರ್ನಲ್ಲಿ ನನ್ನ ವಾಯ್ಸ್ ಕೂಡ ರೆಕಾರ್ಡ್ ಆಗುತ್ತೆ ಅಂತ ನಾನು ತಿಳ್ಕೊಂಡು ಈ ರೀತಿ ನಾನು ರೆಕಾರ್ಡ್ ಮಾಡಲಿಲ್ಲ ಆದರೆ ಇಲ್ಲಿ ನನ್ನ ಸ್ಕ್ರೀನ್ ರೆಕಾರ್ಡ್ರ ರೆಕಾರ್ಡರ್ನಲ್ಲಿ ನಾನು ವಾಯ್ಸ್ ರೆಕಾರ್ಡ್ ಆಗಲಿಲ್ಲ ಅದಕ್ಕಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಿಮಗೆ ಪೂರಾ ಲೈಫ್ ಪ್ರೂಫ್ ನನಗೆ ತೋರಿಸೋಕೆ ಇಲ್ಲಿ ಆಗ್ತಾಯಿಲ್ಲ ನೀವು ಕೂಡ ಆ ಕಸ್ಟಮರ್ ಸಪೋರ್ಟ್ಗೆ ಕರೆ ಮಾಡಿದ ತಕ್ಷಣ ಇಲ್ಲಿ ಒಂದು ಆಪ್ಷನ್ಗಳನ್ನ ಕೇಳುತ್ತೆ ಪರ್ಸನಲ್ ಲೋನ್ಗಾಗಿ ಒಂದು ಅತಿ ಈ ರೀತಿ ಹಿಂದಿಯಲ್ಲಿ ಹೇಳುತ್ತೆ ಮೊದಲು ನಂತರದಲ್ಲಿ ನೀವು ಪರ್ಸನಲ್ ಲೋನ್ ಒಂದನ್ನು ಪ್ರೆಸ್ ಮಾಡಿದ ಮೇಲೆ ಕೇವಲ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಒಳಗೆ ಕಾಲ್ ಕನೆಕ್ಟ್ ಆಗುತ್ತೆ ಅವರು ಕೂಡ ನೀವು ಮೊದಲು ಹಿಂದಿನಲ್ಲಿ ಮಾತಾಡ್ತಾರೆ ನಂತರ ನೀವು ಸ್ವಲ್ಪ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾತಾಡಿ ಅಂತ ಹೇಳಿದ ಮೇಲೆ ಕನ್ನಡದಲ್ಲೂ ಕೂಡ ಮಾತಾಡ್ತಾರೆ ಸ್ನೇಹಿತರೆ ಈ ರೀತಿ ನಾವು ತುಂಬ ಸುಲಭವಾಗಿ ಕಸ್ಟಮರ್ ಸಪೋರ್ಟ್ಗೆ ಕರೆ ಮಾಡ್ಬೋದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು